ಸೋನು ಶ್ರೀನಿವಾಸ್ ಗೌಡ ಸಾಮಾಜಿಕ ಜಾಲತಾಣದಲ್ಲಿ ತನ್ನ ರೀಲ್ಸ್ ಮೂಲಕ ಸಿಕ್ಕಾಪಟ್ಟೆ ಸಕ್ರಿಯ ಆಗಿರುವಂತಹ ಯುವತಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದ್ದಾರೆ ಏನೇನು ಮಾಹಿತಿ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ ಇತ್ತೀಚೆಗಷ್ಟೇ ಉತ್ತರ ಕರ್ನಾಟಕದ ಎಂಟು ವರ್ಷದ ಮಗುವನ್ನ ದತ್ತು ಪಡೆದಿದ್ರ ಬಗ್ಗೆ ಆಕೆ ಹೇಳ್ಕೊಂಡಿದ್ಲು ತನ್ನ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಚಾನೆಲ್ ನಲ್ಲಿ ಜೊತೆಗೆ ಬ್ಲಾಗ್ಸ್ ಕೂಡ ಮಾಡ್ತಾ ಇದ್ಲು ಇದ್ರ ಮೂಲಕನೇ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿದ್ಲು ಈ ಮುಂಚೆ ಬೇಡದ ವಿಚಾರಗಳಿಗೆ ಸುದ್ದಿಯಲ್ಲಿ ಸೋನು ಶ್ರೀನಿವಾಸ್ ಗೌಡ ಕಳೆದ ಕೆಲವು ದಿನಗಳಿಂದ ಈ ಮಗು ಜೊತೆಗೆ ಬ್ಲಾಗ್ಸ್ ಮಾಡ್ತಾ ಸುದ್ದಿಯಲ್ಲಿದ್ಲು ಜೊತೆಗೆ ದತ್ತು ಪ್ರಕ್ರಿಯೆ ಬಗ್ಗೆ ಕೂಡ ಆಗಾಗ ಆಕೆ ಹೇಳ್ಕೊಳ್ತಾ ಇದ್ಲು ಆದ್ರೆ ದತ್ತು ಪ್ರಕ್ರಿಯೆನಲ್ಲಿ ಕೆಲವೊಂದಷ್ಟು ರೂಲ್ಸ್ ಗಳನ್ನ ಉಲ್ಲಂಘನೆ ಮಾಡಿರುವಂತಹ ವಿಚಾರವನ್ನ ಇಟ್ಕೊಂಡು ಸದ್ಯಕ್ಕೆ ಪೊಲೀಸರು ಈಕೆನ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಸೇವಂತಿ ಅಂತ ಆ ಮಗುವನ್ನ ಇಟ್ಕೊಂಡು ನಾನು ರೀಲ್ಸ್ ಮಾಡೋದು ಅಥವಾ ನಾನು ಬ್ಲಾಗ್ಸ್ ಮಾಡೋದು ಹಣಕ್ಕಾಗಿ ಅಲ್ಲ ಪ್ರಚಾರಕ್ಕಾಗಿ ಅಲ್ಲ ಅಂತ ಇತ್ತೀಚೆಗಷ್ಟೇ ಒಂದು ಬ್ಲಾಗ್ ನಲ್ಲಿ ಸುದೀರ್ಘವಾಗಿ ಆ ಮಗುವಿನ ಕುರಿತಾಗಿ ಆಕೆ ಹೇಳ್ಕೊಂಡಿದ್ಲು ಇದಾದ ಬೆನ್ನಲ್ಲೇ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗಿತ್ತು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ನರಸಿಂಹಮೂರ್ತಿ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ ಇಲ್ಲಿ ಯಾವ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇದು ಬೇಲಬಲ್ ಅಫೆನ್ಸ್ ನಾನ್ ಬೇಲಬಲ್ ಅಫೆನ್ಸ್ ಏನೇನು ಮಾಹಿತಿ ಕೊಡ್ತಾ ಇದ್ದೀರಿ ಮಮತಾ ಇದು ನಾನ್ ಬೇಲಬಲ್ ಅಫೆನ್ಸು ಈಕೆ ಅಂದರೆ ಸೋನು ಶ್ರೀನಿವಾಸ್ ಗೌಡ ಮಗುವನ್ನು ದತ್ತು ಪಡೆಯಬೇಕಾದ್ರೆ ಒಂದಷ್ಟು ರೂಲ್ಸ್ಗಳಿವೆ ಅದನ್ನು ಆಕೆ ಸಂಪೂರ್ಣವಾಗಿ ವೈಲೇಷನನ್ನು ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಮಕ್ಕಳ ಪರಿವೀ ಮಕ್ಕಳ ಹಕ್ಕುಗಳ ಪರಿವೀಕ್ಷಣಾ ಅಧಿಕಾರಿ ಗೀತಾರವರು ಒಂದು ದೂರನ್ನು ಕೊಟ್ಟಿದ್ದರು ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಗೆ ಆ ದೂರಿನ ಮೇಲೆ ಇದೀಗ ಎಫ್ ಐ ಆರ್ ಕೂಡ ದಾಖಲಾಗಿದೆ ಅದೇ ಎಫ್ ಐ ಆರ್ ಆಧಾರದ ಮೇಲೆ ಶ್ರೀನಿವಾಸ್ ನಟಿ ಸೋನು ಶ್ರೀನಿವಾಸ್ ಗೌಡರನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿದೆ ಅಂದರೆ ದತ್ತು ತೆಗೆದುಕೊಳ್ಬೇಕಾದ್ರೆ ಕೇಂದ್ರ ದತ್ತು ಇಲಾಖೆ ಮತ್ತು ರಾಜ್ಯದ ದತ್ತು ಇಲಾಖೆಗಳ ಮುಂದೆ ಅರ್ಜಿಯನ್ನು ಹಾಕ್ಕೊಳ್ಬೇಕು ಮತ್ತು ಮಗು ಮತ್ತು ಯಾರು ದತ್ತು ತೆಗೆದುಕೊಳ್ತಾರೋ ಅಂಥವ್ರಿಗೆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಅಂತರವಿರಬೇಕು ಮತ್ತು ಆ ಸೀನಿಯಾರಿಟಿ ಪ್ರಕಾರ ಮಗು ದತ್ತುವನ್ನ ಕೊಡುವ ಕೆಲಸವನ್ನು ಮಾಡ್ತಾರೆ ಈಗಾಗಲೇ ಸಾಕಷ್ಟು ಜನ ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಾರೆ ಆದರೆ ಏಕಾಏಕಿ ಈಕೆ ಹಣವನ್ನು ಕೊಟ್ಟು ಮಗುವನ್ನು ತೆಗೆದುಕೊಂಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಈಕೆಯೇ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡಿದ್ಲು ಇದು ಸಂಪೂರ್ಣವಾಗಿ ಆ ಒಂದು ಮಕ್ಕಳ ಹಕ್ಕುಗಳೇನಿದೆ ಮತ್ತು ಬಾಲ ಅಪರಾಧ ನ್ಯಾಯಮಂಡಳಿಯ ಕಾನೂನುಗಳೇನಿದ್ದಾವೆ ಇವುಗಳನ್ನು ಸಂಪೂರ್ಣವಾಗಿ ಈಕೆ ಉಲ್ಲಂಘನೆಯನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಫ್ ಐ ಆರ್ ಅನ್ನು ಮಕ್ಕಳ ಹಕ್ಕುಗಳ ಪರಿವೀಕ್ಷಣಾ ಅಧಿಕಾರಿ ದಾಖಲು ಮಾಡಿದರು ದೂರನ್ನು ಕೊಟ್ಟಿದ್ದರು ಅದರ ಮೇಲೆ ಎಫ್ ಐ ಆರ್ ದಾಖಲಾಗಿತ್ತು ಅದರ ಆಧಾರದ ಮೇಲೆ ಇವತ್ತು ಬೆಳಗ್ಗೆ ಬೇಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಕೆ ವಾಸವಿದ್ದಂತಹ ಅಪಾರ್ಟ್ಮೆಂಟ್ ಏನಿತ್ತು ಆ ಅಪಾರ್ಟ್ಮೆಂಟ್ನಲ್ಲಿ ಈಕೆಯನ್ನು ಇದೀಗ ವಶಕ್ಕೆ ಪಡೆದು ಕರೆತಂದಿದ್ದಾರೆ ಇದೀಗ ಅರೆಸ್ಟ್ ಕೂಡ ಮಾಡಿದ್ದಾರೆ ಮತ್ತು ಈ ಒಂದು ಸೆಕ್ಷನ್ಗಳೇನಿದ್ದಾವೆ ಈ ಸೆಕ್ಷನ್ಗಳು ಇವೆಲ್ಲವೂ ಕೂಡ ನಾನ್ ಬೇಲೆಬಲ್ ಸೆಕ್ಷನ್ಸ್ಗಳು ಹೀಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಪೊಲೀಸರು ಕೂಡ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ಬಹುಶಃ ಇದು ಅಷ್ಟು ಸುಲಭವಾಗಿ ಬೇಲ್ ಕೂಡ ಸಿಗೋದಿಲ್ಲ ಹೀಗಾಗಿ ಬಹುತೇಕ ನಟಿ ಸೋನು ಶ್ರೀನಿವಾಸ್ ಗೌಡಗೆ ಜೈಲ್ ಫಿಕ್ಸ್ ಅನ್ನುವ ನಿಟ್ಟಿನಲ್ಲಿ ಪೊಲೀಸರಿಂದ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಬಟ್ ಈ ಬಗ್ಗೆ ಮೂರ್ತಿ ಆಕೆನೆ ಬ್ಲಾಗಲ್ಲಿ ಹೇಳ್ಕೊಂಡಿದ್ದು ಏನಂತಂದ್ರೆ ಕಾನೂನಾತ್ಮಕವಾಗಿಯೇ ದತ್ತು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆದಿದೆ ಇನ್ನೂ ಮುಕ್ತಾಯ ಆಗಿಲ್ಲ ಒಂದೂವರೆ ಎರಡು ತಿಂಗಳು ಬೇಕಾಗುತ್ತೆ ಅವೆಲ್ಲವೂ ಕೂಡ ಮುಗಿಯೋದಕ್ಕೆ ಅಂತ ಆಕೆ ಹೇಳ್ಕೊಂಡಿದ್ರು ಬಟ್ ಒಂದು ಪ್ರಶ್ನೆ ಏನಂತಂದರೆ ಈ ಪ್ರಕ್ರಿಯೆಗಳು ಮುಗಿದೇನೆ ಮಗುವನ್ನು ಹೇಗೆ ಕರ್ಕೊಂಡು ಬಂದರು ಅಂತಕ್ಕಂಥದ್ದು ಎರಡನೇದು ದತ್ತು ಪ್ರಕ್ರಿಯೆಯಲ್ಲಿ ದುಡ್ಡು ಕೊಟ್ಟು ಕರ್ಕೊಂಡ್ಬರ್ತಕ್ಕಂಥ ಪ್ರ ಪದ್ಧತಿ ಇಲ್ಲ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸೊ ಇಲ್ಲಿ ಏನಾದರೂ ಕಾನೂನು ಉಲ್ಲಂಘನೆ ಆಗಿದೆಯಾ ಅಂತ ಅರವಿಂದ ಸಿ ಎ ಆರ್ ಎ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ನ ಮುಂದೆ ಯಾರಾದರೂ ಮಕ್ಕಳು ಬೇಕು ಅಂತಹ ಪಕ್ಷದಲ್ಲಿ ಅರ್ಜಿಯನ್ನು ಹಾಕ್ಕೊಳ್ಬೇಕು ಅರ್ಜಿಯನ್ನು ಹಾಕ್ಕೊಂಡಂತಹ ಸಂದರ್ಭದಲ್ಲಿ ಅವರು ಒಂದು ಆರು ತಿಂಗಳು ಅಬ್ಸರ್ವೇಷನನ್ನು ಮಾಡ್ತಾರೆ ಅಂದರೆ ಇವರು ಯಾವ ಕಾರಣಕ್ಕೋಸ್ಕರ ಮಕ್ಕಳನ್ನು ತೆಗೆದುಕೊಳ್ತಿದ್ದಾರೆ ಮಕ್ಕಳನ್ನು ಇವರು ಸಾಕುವ ಇವರಿಗೆ ಸಾಮರ್ಥ್ಯ ಇದೆಯಾ ಅಥವಾ ಏನಾದರೂ ಇವರು ಮಾರಾಟ ಗಿರಾಟ ಏನಾದರೂ ಮಾಡ್ಬಿಡ್ತಾರೆ ಈ ನಿಟ್ಟಿನಲ್ಲಿ ಒಂದಷ್ಟು ಅಲ್ಲಿ ಇಟ್ಟಿರ್ತಾರೆ ಮಗುವನ್ನು ದತ್ತು ತೆಗೆದುಕೊಳ್ಳುವಂಥವರು ಮತ್ತು ಆ ಮಗುವಿನ ವಯಸ್ಸೇನಿದೆ ಅದು ಸುಮಾರು ಇಪ್ಪತ್ತೈದು ವರ್ಷದ ಅಂತರವಿರಬೇಕು ಆದರೆ ಈ ಪ್ರಕರಣದಲ್ಲಿ ದತ್ತು ತೆಗೆದುಕೊಂಡಂಥ ಮಗು ಏನಿದೆ ಅದಕ್ಕೆ ಸುಮಾರು ಏಳರಿಂದ ಒಂದು ಎಂಟು ವರ್ಷ ಅಂತೇಳಿ ಅಂದಾಜನ್ನು ಮಾಡಲಾಗ್ತಿದೆ ಮತ್ತು ಸೋನು ಗೌಡಗೆ ಒಂದು ಇಪ್ಪತ್ತೆರಡರಿಂದ ವಯಸ್ಸು ಇರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಅಂದಾಜನ್ನ ಮಾಡಲಾಗ್ತಿದೆ ಹೀಗಾಗಿ ಇಬ್ಬರಿಗೂ ಕೂಡ ವಯಸ್ಸು ಅದು ತುಂಬ ಅಂದರೆ ತಾಳೆ ಆಗ್ತಿಲ್ಲ ಅದ್ರ ಜೊತೆಗೆ ಇವರು ಅಪ್ಲಿಕೇಶನನ್ನು ಹಾಕೊಂಡಂಥ ಸಂದರ್ಭದಲ್ಲಿ ಸುಮಾರು ಈಗಾಗಲೇ ಆಲ್ರೆಡಿ ಸಾಕಷ್ಟು ಜನ ವೇಟಿಂಗ್ ಇರ್ತಾರೆ ಅವ್ರದೆಲ್ಲ ಯಾರು ಫಸ್ಟು ಸೀನಿಯಾರಿಟಿ ಪ್ರಕಾರ ಅವ್ರಿಗೆ ಕೊಟ್ಕೊಂಡ್ಬಂದು ಕೊನೆಯಲ್ಲಿ ಮಗುವನ್ನು ಕೊಡ್ತಾರೆ ಅಲ್ಲಿ ಏಳೆಂಟು ವರ್ಷಗಳಿಂದ ಮಗುವನ್ನು ಅರ್ಜಿ ಹಾಕಿ ಮಗುವನ್ನು ದತ್ತು ತೆಗೆದುಕೊಳ್ಳೋದಕ್ಕೆ ಕಾಯ್ತಿರೋರು ಇದ್ದಾರೆ ಆದರೆ ಇವರು ಏಕಾಏಕಿ ಯಾವುದೇ ಅರ್ಜಿಯನ್ನು ಹಾಕ್ಕೊಳ್ಳದೆ ಈ ರೀತಿಯಾಗಿ ಅಕ್ರಮವಾಗಿ ಮಗುವನ್ನು ದತ್ತು ಪಡೆದುಕೊಂಡಿರೋದು ಇದು ಸಂಪೂರ್ಣವಾಗಿ ವೈಲೇಷನ್ ಆಗುತ್ತೆ ಹೀಗಾಗಿ ಈಕೆಯ ಮೇಲೆ ಎಫ್ ಐ ಆರ್ ಅನ್ನು ದಾಖಲು ಮಾಡಲಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಹೇಳ್ತಿರೋದು ಇದರ ಆಧಾರದ ಮೇಲೆ ಬ್ಯಾಡ್ರಳ್ಳಿ ಪೊಲೀಸರು ಬೆಳಿಗ್ಗೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಇದೀಗ ಕರೆತಂದು ಒಂದಷ್ಟು ವಿಚಾರಣೆಯನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಸಂಪೂರ್ಣವಾಗಿ ಆ ಒಂದು ಸಿ ಎ ಆರ್ ಎ ಡಿಪಾರ್ಟ್ಮೆಂಟ್ ಮುಂದೆ ಅರ್ಜಿಯನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಆ ಬಳಿಕ ಅವರು ಒಪ್ಪಿಗೆ ಸೂಚಿಸಿ ಆ ಸೀನಿಯಾರಿಟಿ ಪ್ರಕಾರ ಕೊಟ್ಟು ಬಳಿಕ ಮಗುವನ್ನು ದತ್ತು ತೆಗೆದುಕೊಳ್ಬೇಕು ಇದೀಗ ಈಗ ಆ ಮಗುವನ್ನು ಕೂಡ ರಕ್ಷಣೆ ಮಾಡುವ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಆ ಮಗುವನ್ನು ಕೂಡ ಸಿ ಸಿ ಮುಂದೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಮುಂದೆ ತೆಗೆದುಕೊಂಡು ಹೋಗಿ ಅಲ್ಲಿ ಆ ಅವರ ರಕ್ಷಣೆಗೆ ಮಗುವನ್ನು ಕೊಡ್ತಾರೆ ಆ ಬಳಿಕ ಈಕೆಯನ್ನು ಮೆಡಿಕಲ್ ಟೆಸ್ಟ್ ಮಾಡಿಸಿ ಆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನು ಬ್ಯಾಡರಳ್ಳಿ ಪೊಲೀಸರು ಮಾಡಲಿದ್ದಾರೆ ಅರವಿಂದ್ ಓಕೆ ಇದ್ರ ಜೊತೆಗೆ ಈಗ ಆ ಮಗುವಿನ ಕುಟುಂಬಸ್ಥರನ್ನ ಬೆಂಗಳೂರಿಗೆ ಕರೆತರುವಂತಹ ಪ್ರಯತ್ನಗಳು ಆಗಿದೆಯಾ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆಯಾ ಮತ್ತೆ ಕಾನೂನು ಪ್ರಕ್ರಿಯೆಗಳ ಮುಂದೆ ಕೋರ್ಟ್ಗೆ ಪ್ರೊಸಿ ಪ್ರೊಸೀಡ್ ಮಾಡಿಸೋದಿರ್ಬೋದು ಅಥವಾ ಹಾಜರು ಅದೆಲ್ಲ ಯಾವ ರೀತಿ ಸಾಗುತ್ತೆ ಅಂತ ನರಸಿಂಮೂರ್ತಿ ಮಮತಾ ಈಗಾಗಲೇ ರಾಯಚೂರಿನಲ್ಲಿರುವ ಅವರ ಪೋಷಕರನ್ನು ಕೂಡ ಕರೆತರುವ ಕೆಲಸವನ್ನು ಮಾಡಲಾಗ್ತಿದೆ ಅವರು ಕೂಡ ಏಕಾಏಕಿ ಕಾನೂನಿನ ಅರಿವಿದ್ದು ಈ ರೀತಿಯಾಗಿ ಮಗುವನ್ನು ಕೊಟ್ಟಿದಾರೋ ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ವಿಚಾರಣೆಯನ್ನು ಒಳಪಡಿಸ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತು ಸಿ ಡಬ್ಲ್ಯು ಸಿ ಅಧಿಕಾರಿಗಳು ಹೇಳ್ತಿದ್ದಾರೆ ಮಗುವನ್ನು ದತ್ತು ಪಡೆಯೋದು ಎಷ್ಟು ಅಕ್ರಮವಾಗಿ ಎಷ್ಟು ತಪ್ಪೋ ಹಾಗೆ ಮಗುವನ್ನು ಕೊಡೋದು ಕೂಡ ಅಷ್ಟೇ ತಪ್ಪು ಕಾನೂನು ಪ್ರಕಾರ ಅವರು ಕೂಡ ಮಗುವನ್ನು ಕೊಟ್ಟಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿದೆ ಹೀಗಾಗಿ ಅವರನ್ನು ಕೂಡ ವಿಚಾರಣೆಗೆ ಕರೆತರ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಹೇಳ್ತಿದ್ದಾರೆ ಇದ್ದಾರೆ ಅವರ ಪೋಷಕರನ್ನು ಕೂಡ ಕರೆತರ್ತಾರೆ ಯಾವ ಕಾರಣಕ್ಕೋಸ್ಕರ ಮಗುವನ್ನು ದತ್ತು ಕೊಟ್ಟರಿ ಮತ್ತೆ ದತ್ತುವನ್ನು ಕೊಡುವ ನಿಟ್ಟಿನಲ್ಲಿ ಕೊಟ್ಟರಿ ಮತ್ತೆ ಕಾನೂನಿನ ಮುಂದೆ ಅರ್ಜಿಯನ್ನು ಹಾಕೊಳ್ಳದೆ ಈ ಪ್ರೋಸೆಸನ್ನು ಮಾಡೋದ್ರಿ ಇದು ಯಾವುದು ನಿಮ್ಗೆ ಗೊತ್ತಿಲ್ವಾ ಅನ್ನೋ ಹಿನ್ನೆಲೆಯಲ್ಲಿ ಅವ್ರನ್ನ ಕೂಡ ಪ್ರಶ್ನೆ ಮಾಡುವ ಕೆಲಸವನ್ನು ಮಾಡಲಾಗುತ್ತೆ ಸದ್ಯ ಅವ್ರಿಗೂ ಕೂಡ ಬುಲಾವನ್ನು ಕೊಟ್ಟಿದ್ದಾರೆ ಇವತ್ತು ಅಂದರೆ ಈಗ ಆ ಮಗುವನ್ನು ಏನು ಕರ್ಕೊಂಡು ಬಂದಿದ್ದಾರೆ ಮಗುವನ್ನು ರಕ್ಷಣೆ ಮಾಡಲಾಗಿದೆ ಆ ಮಗುವನ್ನು ಸಿ ಡಬ್ಲ್ಯೂ ಸಿ ಚೈಲ್ಡ್ ವೆಲ್ಫೇರ್ ಕಮಿಟಿಯ ಮುಂದೆ ಮಗುವನ್ನು ರಕ್ಷಣೆಗೆ ಕೊಡ್ತಾರೆ ಆ ಮಗುವನ್ನು ಅಲ್ಲಿಟ್ಟು ಸಾಕಲಾಗುತ್ತೆ ಆ ಬಳಿಕ ಈಗ ಈ ಅರೆಸ್ಟ್ ಆದಂತಹ ಸೋನು ಶ್ರೀನಿವಾಸ್ ಗೌಡ್ರನ್ನ ಮೆಡಿಕಲ್ ಟೆಸ್ಟ್ಗೆ ಗೆ ಒಳಪಡಿಸಿ ಆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾರೆ ಬಹುತೇಕ ಹಾಕಿರ್ತಕ್ಕಂಥ ಸೆಕ್ಷನ್ಸ್ಗಳು ಎಲ್ಲವೂ ಕೂಡ ನಾನ್ ಬೈಲಬಲ್ ಸೆಕ್ಷನ್ಸ್ ಆಗಿರೋದ್ರಿಂದ ಬಹುತೇಕ ಜೈಲೆ ಫಿಕ್ಸ್ ಅನ್ನೋ ಹಿನ್ನೆಲೆಯಲ್ಲಿ ಮಾತುಗಳು ಯು ಮೂರ್ತಿ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಕಾನೂನನ್ನ ಪಾಲಿಸದೆ ಒಬ್ಬ ಪೋಷಕರಿಂದ ಮಗುವನ್ನ ಈ ರೀತಿ ಕರ್ಕೊಂಡು ಬರೋದು ಕಿಡ್ನ್ಯಾಪ್ಗೆ ಸಮ ಅಂತ ಕಾನೂನು ಪರಿಗಣಿಸುತ್ತೆ ಹಾಗಾಗಿ ಇದು ನಾನ್ ಬೇಲಬಲ್ ಅಂತಕ್ಕಂಥದ್ದು ನೋಡೋಣ ಕಾನೂನು ಪ್ರಕ್ರಿಯೆಗಳ ಮುಂದೆ ಯಾವ ರೀತಿ ಸಾಗುತ್ತೆ ಅಂತ